बेच्चि बीळिसुत्ते WHO विज्ञानिगळु सल्लिसिदंतह रिपोर्ट ई रिपोर्ट केळिद्रे एंथवरादरू बेच्चि बीळोदु ग्यारंटी अंतह ओंदु रिपोर्ट अन्न WHO विज्ञानिगळु सल्लिसिदारे अदेन गोत्ता आ रिपोर्ट कोरोना वैरस बग्गे विज्ञानिगळु अच्चरिय वरदियन्न कोट्टिद्दारे इष्टु दिन ನಾವು ಕೆಮ್ಮಿದ್ರೆ ಸೀನಿದ್ರೆ ಮಾತ್ರ ಹರಡುತ್ತೆ ಅಂತ ಅನ್ಕೊಂಡಿದ್ದೀವಿ ಅಷ್ಟು ಮಾತ್ರ ಅಲ್ಲ ಕೊರೋನಾ ವೈರಸ್ ಹರಡೋದು ಗಾಳಿಯಲ್ಲೂ ಕೂಡ ಹರಡುತ್ತಂತೆ ಇಂತಹ ಒಂದು ವರದಿಯನ್ನ ವಿಜ್ಞಾನಿಗಳು WHO ಸಲ್ಲಿಸಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಗೆ ವಿಜ್ಞಾನಿಗಳು ಆಘಾತಕಾರಿ ವರದಿಯನ್ನ ಸಲ್ಲಿಸಿದ್ದಾರೆ ಗಾಳಿಯಲ್ಲೂ ಕೂಡ ವೈರಸ್ ಹರಡುತ್ತೆ ಕೊರೋನಾ ವೈರಸ್ ಗಾಳಿಯಲ್ಲೂ ಹರಡುತ್ತೆ ಮತ್ತೊಂದು ರೂಪವನ್ನ ತೋರಿಸ್ತಾ ಇದೆ ಕೊರೋನಾ ವೈರಸ್ ಮನುಕುಲವನ್ನ ಬೆಚ್ಚಿ ಬೀಳಿಸುತ್ತೆ ವಿಜ್ಞಾನಿಗಳ ಈ ವರದಿ ಸಾಮಾಜಿಕ ಅಂತರ ಕಾಪಾಡಿಕೊಂಡ್ರು ನೋ ಯೂಸ್ ವಿಜ್ಞಾನಿಗಳ ವರದಿಯನ್ನ ಗಂಭೀರವಾಗಿ ಪರಿಗಣಿಸಿದೆ WHO ಗಾಳಿಯಲ್ಲೂ ಕೂಡ ಕೊರೋನಾ ವೈರಸ್ ಹರಡುತ್ತೆ 32 ರಾಷ್ಟ್ರಗಳ 239 ವಿಜ್ಞಾನಿಗಳಿಂದ ವರದಿ ಮಂಡನೆಯಾಗಿದೆ ಒಬ್ಬರೋ ಯಾರೋ ಒಬ್ಬರೋ ಇಬ್ಬರೋ ಕೊಟ್ಟಿರೋದಲ್ಲ ಇದು ಯಾರೋ ಒಬ್ಬರೋ ಇಬ್ಬರೋ ಕೊಟ್ಟಿರೋ ವರದಿ ಅಲ್ಲ ವಿಜ್ಞಾನಿಗಳು 32 ರಾಷ್ಟ್ರಗಳ 239 ವಿಜ್ಞಾನಿಗಳು ಸಂಶೋಧನೆ ನಡೆಸಿಕೊಟ್ಟಿರುವಂತಹ ವರದಿ ಇದು WHO ಈ ವಿಜ್ಞಾನಿಗಳು ವರದಿಯನ್ನು ಸಲ್ಲಿಸಿದ್ದಾರೆ ಮನುಕುಲವೇ ಬೆಚ್ಚಿ ಬೀಳಿಸುವ ವರದಿ ಇದು ಇದು ಗಾಳಿಯಲ್ಲೂ ಕೂಡ ಕೊರೋನಾ ವೈರಸ್ ಹರಡುತ್ತೆ ಅನ್ನುವ ವಿಚಾರ ವಿಶ್ವ ಆರೋಗ್ಯ ಸಂಸ್ಥೆಗೆ ವಿಜ್ಞಾನಿಗಳು ಆಘಾತಕಾರಿ ವರದಿಯನ್ನು ನೀಡಿದ್ದಾರೆ ಬನ್ನಿ ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸಂತೋಷ ಸಳ್ಳಿ ಸಂತೋಷ ಇಷ್ಟು ದಿನ ಕೆಮ್ಮಿದ್ರೆ ಸೀನಿದ್ರೆ ಅಥವಾ ಆ ವಸ್ತುಗಳನ್ನು ಯಾರಾದರೂ ಟಚ್ ಮಾಡಿದ್ರೆ ಕೊರೋನಾ ಬರುತ್ತೆ ಸಾಮಾಜಿಕ ಅಂತರ ಕಾಯ್ದುಕೋಬೇಕು ಮಾಸ್ಕ್ ಹಾಕೋಬೇಕು ಅಂತ ಆಯ್ತು ಈಗ ಗಾಳಿಯಲ್ಲೂ ಕೂಡ ಕೊರೋನಾ ವೈರಸ್ ಹರಡುತ್ತೆ ಅನ್ನೋ ವರದಿಯನ್ನ ಏನು ವಿಜ್ಞಾನಿಗಳು ಕೊಟ್ಟಿದ್ದಾರೆ ಏನು ಹೇಳುತ್ತೆ ಅದಕ್ಕೆ WHO ಹರೀಶ್ ಪುತ್ರ ಮುಖ್ಯವಾಗಿ ಏನೋ ಆರಂಭದಿಂದಲೂ ಕೂಡ ಯಾವಾಗ ಈ ಚೈನಾದಿಂದ ಈ ಒಂದು ಕೊರೋನಾ ವೈರಸ್ ನ ಒಂದು ಭೀತಿ ಎದುರಾಯಿತು ಇದು ಯಾವ ರೀತಿಯಾಗಿ ತನ್ನ ಒಂದು ವಿಸ್ತರಣೆಯನ್ನು ಪಡೆದುಕೊಳ್ಳುತ್ತೆ ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡುತ್ತೆ ಅನ್ನೋದರ ಬಗ್ಗೆ ಕೂಡ ಸಾಕಷ್ಟು ಅಧ್ಯಯನಗಳನ್ನು ನಡೆಸೋದಕ್ಕೆ ವಿಶ್ವಾದ್ಯಂತ ಸಂಶೋಧನಾ ಸಂಸ್ಥೆಗಳು ಕೂಡ ಮುಂದಾಯಿತು ಜೊತೆಗೆ ನಾನಾ ರಾಷ್ಟ್ರಗಳ ವಿಜ್ಞಾನಿಗಳು ಕೂಡ ಸಾಕಷ್ಟು ಸಮಯವನ್ನ ವ್ಯರ್ಥ ಮಾಡುತ್ತಾ ಇದ್ರು ಆರಂಭದಲ್ಲಿ WHO ಒಂದು ಮಾಹಿತಿಯನ್ನ ಹೊರಹಾಕಿತ್ತು ಕೇವಲ ಏನೋ ಇದು ಒಬ್ಬರಿಂದ ಒಬ್ಬರು ಒಬ್ಬರಿಂದೊಬ್ಬರು ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡ್ರೆ ಮಾತ್ರ ಇದರಿಂದ ಬಚಾವಾಗಬಹುದು ಅನ್ನುವಂತದನ್ನ ಜೊತೆಗೆ ಯಾವಾಗ ಕೇವಲ ಕೆಮ್ಮಿದ್ರೆ ಜೊತೆಗೆ ಸೀನಿದಾಗ ಮಾತ್ರ ಇಂತಹ ಸಂದರ್ಭಗಳಲ್ಲಿ ಮಾತ್ರ ಅದರಲ್ಲೂ ಕೂಡ ಕೋವಿಡ್ ಗೆ ಒಳಪಟ್ಟಂತಹ ರೋಗಿ ಆ ಪಕ್ಕದಲ್ಲಿ ಇದ್ರೆ ಮಾತ್ರ ಈ ರೀತಿಯಾದಂತಹ ವೈರಸ್ಗಳು ಅಟ್ಯಾಕ್ ಆಗೋದಕ್ಕೆ ಅವಕಾಶಗಳಿದೆ ಅನ್ನುವಂಥದ್ದನ್ನು ಕೂಡ ಈ ಹಿಂದೆ ಹೇಳಲಾಗಿತ್ತು ಅದಾದ ಬಳಿಕ ಹಂತ ಹಂತವಾಗಿ ನಾನಾ ರಾಷ್ಟ್ರಗಳು ಕೂಡ ಸಾಕಷ್ಟು ಅಧ್ಯಯನಗಳಿಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಹಲವಾರು ರೀತಿಯಾದಂತಹ ಪ್ರಯೋಗಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕು ಕೇವಲ ಕೋವಿಡ್ ಸಂಬಂಧಿತ ವ್ಯಕ್ತಿ ಮಾತ್ರವಲ್ಲ ಅವರ ಸುತ್ತಮುತ್ತಲಿನ ವ್ಯಕ್ತಿಗಳು ಜೊತೆಗೆ ಸಾಮಾಜಿಕವಾಗಿ ಎಲ್ಲರೂ ಕೂಡ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕಾಗುತ್ತೆ ಅನ್ನುವಂತ ಒಂದು ಮಾರ್ಗಸೂಚಿಗಳನ್ನು ಕೂಡ ವಿಶ್ವಾದ್ಯಂತ ಪ್ರಕಟವನ್ನ ಮಾಡೋದಕ್ಕೆ WHO ಆದೇಶವನ್ನ ಜೊತೆಗೆ ಸೂಚನೆಯನ್ನು ಕೂಡ ಹೊರಡಿಸಿತ್ತು ಆದ್ರೆ ಆರಂಭದಲ್ಲಿ ಕೂಡ WHO ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು ಗಾಳಿಯಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ವೈರಸ್ ಹರಡುವುದಕ್ಕೆ ಅವಕಾಶಗಳಿಲ್ಲ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಆದ್ರೆ ಇತ್ತೀಚೆಗೆ ಸುಮಾರು 32 ದೇಶಗಳ 230ಕ್ಕೂ ಹೆಚ್ಚು ವಿಜ್ಞಾನಿಗಳು ಸಂಶೋಧನೆಗೆ ಈ ಒಂದು ಒಳಪಟ್ಟಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗಾಳಿಯಲ್ಲೂ ಕೂಡ ಏರೋಸೆಲ್ ಅನ್ನುವಂತಹ ಕಣಗಳು ಉಸಿರಾಟದ ಸಂದರ್ಭದಲ್ಲಿ ಕ್ರಿಯೇಟ್ ಆಗುತ್ತೆ ಆ ಸಂದರ್ಭದಲ್ಲಿ ಉಸಿರಾಡುವಂತ ಸಂದರ್ಭದಲ್ಲಿ ಗಾಳಿಯಲ್ಲಿ ಅದರ ಕಣಗಳು ತೇಲ್ತಾ ಇರುತ್ತೆ ದೀರ್ಘಕಾಲದ ಅವಧಿಯವರೆಗೆ ಹೀಗಾಗಿ ಆ ಒಂದು ಏರೋಸೆಲ್ಗಳು ಮತ್ತೊಬ್ಬ ವ್ಯಕ್ತಿಯ ಉಸಿರಾಟದ ಸಂದರ್ಭದಲ್ಲಿಯೂ ಕೂಡ ದೇಹವನ್ನ ಒಳಹೊಕ್ಕಿದ ಬಳಿಕ ಸ್ಪಷ್ಟವಾಗಿ ಆತನನ್ನು ಮತ್ತೆ ಅನಾರೋಗ್ಯಕ್ಕೆ ಕಾಡುವಂತ ಸಾಧ್ಯತೆಗಳಿರುತ್ತೆ ಅದು ಕೊರೋನಾನೇ ಇರಬಹುದು ನಾನಾ ಆ ರೀತಿಯಾದಂತಹ ರೋಗಗಳಿಗೂ ಕೂಡ ಇದೇ ರೀತಿಯಾದ ಕಾರಣಗಳು ಆಗುತ್ತೆ ಅನ್ನುವಂಥದ್ದು ಹೀಗಾಗಿ ಕೊರೋನಾ ವಿಚಾರದಲ್ಲೂ ಕೂಡ ಈ ರೀತಿಯಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ವರದಿಯನ್ನ ಬಹುತೇಕ 32 ರಾಷ್ಟ್ರಗಳು ಇದೀಗ ಸಂಶೋಧನೆ ಮೂಲಕ WHO ಮಾಹಿತಿಯನ್ನ ಕೊಟ್ಟಿದೆ ಇದನ್ನ ಇದೀಗ ಗಂಭೀರವಾಗಿ WHO ಪರಿಗಣನೆಗೆ ಮುಂದಾಗಿದೆ ತೆಗೆದುಕೊಳ್ಳುವುದಕ್ಕೆ ಇದೀಗ WHO ಮತ್ತೆ ಮಾರ್ಗಸೂಚಿಗಳನ್ನ ಮಾರ್ಪಾಡು ಮಾರ್ಗಸೂಚಿಗಳನ್ನ ಬಹುತೇಕ ಎಲ್ಲಾ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಹೊಸದಾಗಿ ಆದೇಶವನ್ನ ಹೊರಡಿಸಬೇಕಾಗುತ್ತೆ
ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಮಾಹಿತಿಗಳನ್ನು ಮತ್ತೆ WHO ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ ಅನ್ನೋದು ತುಂಬಾ ಪ್ರಾಮುಖ್ಯತೆ ಆಗುತ್ತೆ. ಇದೀಗ ಇರುವಂತದ್ದು ಸಾಮಾಜಿಕ ಅಂತರ, ಸಾರ್ವಜನಿಕವಾಗಿ ಮಾಸ್ಕ್ ಕಡ್ಡಾಯವಾಗಿದೆ, ಹೀಗೆ ನಾನಾ ರೀತಿಯಾಗಿ ಈ ಹಿಂದೆ ಯಾವುದೇ ಒಂದು ವಸ್ತುವನ್ನ ನಾವು ತೆಗೆದುಕೊಂಡು ಬಂದ್ರೆ 2-3 ಗಂಟೆಗಳ ಕಾಲ ಹೊರಗಿಟ್ಟು ಶುಚೀಕರಣ ಮಾಡಿದ ಬಳಿಕ ಮತ್ತೆ ಉಪಯೋಗಕ್ಕೆ ತೆಗೆದುಕೊಳ್ಳಬೇಕು ಅನ್ನುವಂತ ಆದೇಶಗಳಿತ್ತು. ಇದೀಗ ಗಾಳಿಯಲ್ಲೂ ಕೂಡ ಈ ಒಂದು ಏರೋಸಲ್ ಕಣಗಳು ದೀರ್ಘಕಾಲದವರೆಗೆ ಇರುತ್ತೆ ಅನ್ನುವಂತ ಮಾಹಿತಿಯನ್ನ WHO ಗಂಭೀರವಾಗಿ ಪರಿಗಣಿಸಿ ಹೊಸ ಮಾರ್ಗಸೂಚಿಯನ್ನ ಹೊರಡಿಸುವಂತ